ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಈ ದಿನ ಈ 5 ರಾಶಿಗಳಿಗೆ ವಿಶೇಷವಾದಂತಹ ಫಲಗಳು ಲಭಿಸಲಿದೆ. ಈ 12 ರಾಶಿಗಳಲ್ಲಿ 5 ರಾಶಿಗಳು ಯಾವುದೆಂದು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಇವತ್ತು ಹಣಕಾಸಿನ ಸಮಸ್ಯೆ ಅನ್ನೋದು ನಿಮಗೆ ನಿವಾರಣೆ ಆಗುತ್ತೆ. ವಾಹನದಿಂದ ಅನುಕೂಲವನ್ನು ಪಡಿತೀರಾ. ಸ್ಥಿರಾಸ್ತಿಯಿಂದ ಲಾಭ. ಆಕಸ್ಮಿಕ ತೊಂದರೆಗೆ ಸಿಲುಕಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ಆಲಸ್ಯಗಳು ಕಂಡುಬರುತ್ತೆ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ 3. ವೃಷಭ ರಾಶಿ. ಸ್ಥಿರಾಸ್ತಿ ವ್ಯವಹಾರದಲ್ಲಿ ಅನುಕೂಲವನ್ನು ಪಡಿತೀರಾ. ವಾಹನ ಬದಲಾಯಿಸುವ ಮನಸ್ಸನ್ನು ಮಾಡಲಿದ್ದೀರಿ. ಸ್ಥಳ ಬದಲಾವಣೆಗೆ ಚಿಂತೆಯನ್ನು ಮಾಡ್ತೀರಾ. ಶರೀರದಲ್ಲಿ ಏನೋ ಒಂದು ರೀತಿಯಾದಂತಹ ತಳಮಳಗಳು ನಿಮಗೆ ಕಾಣುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು. ನಿಮ್ಮ ಅದೃಷ್ಟದ ಸಂಖ್ಯೆ 7. ಮಿಥುನ ರಾಶಿ. ಇವತ್ತು ನಿಮಗೆ ಶುಭ ದಿನ ಅಂತಲೇ ಹೇಳ್ಬೋದು. ಹಣಕಾಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಕುಟುಂಬದಲ್ಲಿ ಅನುಕೂಲ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಬಹುದು. ಶರೀರದಲ್ಲಿ ನೋವು. ಉದ್ಯೋಗ ಬದಲಾವಣೆಯಿಂದ ಸಂಕಷ್ಟ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಉದ್ಯೋಗವನ್ನು ಬದಲಾಯಿಸಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಕಟಕ ರಾಶಿ. ವ್ಯಾಪಾರ ಉದ್ಯಮದಲ್ಲಿ ಅಧಿಕವಾದಂತಹ ಧನಾಗಮನವನ್ನು ಪಡಿತೀರಾ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿಗಳಾಗ್ಬೋದು. ಋಣರೋಗ ಬಾಧೆಗಳು ಕಾಡ್ಬೋದು. ಸಾಲಗಾರರಿಂದ ಕಿರಿಕಿರಿ ಉಂಟಾಗುತ್ತೆ. ಸಂಕಷ್ಟಗಳಿಂದ ದೂರವಾಗುವ ಅವಕಾಶಗಳು ಇವತ್ತು ನಿಮ್ಮದಾಗಲಿದೆ. ನಿಮ್ಮ ಅದೃಷ್ಟದ ಸಂಖ್ಯೆ 2. ಸಿಂಹರಾಶಿ. ಇವತ್ತು ಅನಗತ್ಯ ಖರ್ಚನ್ನು ಮಾಡುವಿರಿ. ಮಧ್ಯಾಹ್ನದ ನಂತರ ಸ್ವಲ್ಪ ಶುಭ ಸುದ್ದಿ ಒಂದನ್ನು ಕೇಳ್ತೀರಾ. ನಾನಾ ಆಲೋಚನೆಗಳಿಂದ ನಿದ್ರಾಭಂಗ ಆಗುತ್ತೆ. ಆಲಸ್ಯ ಮನೋಭಾವ. ಮಕ್ಕಳಿಂದ ಆಕಸ್ಮಿಕ ಖರ್ಚುಗಳು ಇವತ್ತು ಹೆಚ್ಚಾಗಲಿದೆ. ನಿಮ್ಮ ಅದೃಷ್ಟದ ಸಂಖ್ಯೆ 3. ಕನ್ಯಾರಾಶಿ. ಇವತ್ತು ನಿಮಗಿದ್ದಂತಹ ವಿಪರೀತವಾದಂತಹ ಹಣಕಾಸಿನ ಸಮಸ್ಯೆಗಳು ತೀರುತ್ತೆ. ಸ್ಥಿರಾಸ್ತಿ ನಷ್ಟ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಿತ್ರರಲ್ಲಿ ಜಗಳಗಳು ಬೇಡ. ಹಿರಿಯ ಸಹೋದರಿಯಿಂದ ಅನುಕೂಲವನ್ನು ಪಡಿತೀರಾ. ನಿಮ್ಮ ಅದೃಷ್ಟದ ಸಂಖ್ಯೆ 9. ತುಲಾರಾಶಿ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡುಬರ್ತಾ ಇದೆ. ಉದ್ಯೋಗ ವ್ಯಾಪಾರದಲ್ಲಿ ಲಾಭವನ್ನು ಪಡಿತೀರಾ. ಆರ್ಥಿಕ ಸಂತೃಪ್ತಿ ದಿನ ಅಂತ ಹೇಳ್ಬೋದು ನಿಮಗೆ ಇವತ್ತು. ಹಣಕಾಸಿನ ಲಾಭವನ್ನು ಪಡಿತೀರಾ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು. ಮಾತಿನ ಚಕಮಕಿಗೆ ಕಿವಿಗೊಡಲು ಹೋಗಬೇಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 2. ವೃಶ್ಚಿಕ ರಾಶಿ. ಇವತ್ತು ಉದ್ಯೋಗಕ್ಕೋಸ್ಕರ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ಆರೋಗ್ಯದಲ್ಲಿ ಏರುಪೇರು. ರೋಗ ಬಾಧೆಗಳು ಉಲ್ಬಣ ಆಗ್ಬೋದು. ತಂದೆಯಿಂದ ಇವತ್ತು ವಿಶೇಷವಾದಂತಹ ಧನಾಗಮನ ಅನ್ನೋದು ವೃಶ್ಚಿಕ ರಾಶಿ ವ್ಯಕ್ತಿಗಳಾಗೋದ್ರಿಂದ ಈ ದಿನ ಅದೃಷ್ಟದ ದಿನ ಅಂತ ಹೇಳ್ಬೋದು. ನಿಮ್ಮ ಅದೃಷ್ಟದ ಸಂಖ್ಯೆ 6. ಧನುಸ್ಸು ರಾಶಿ. ನಿಮಗಿದ್ದಂತಹ ದೀರ್ಘಕಾಲದ ಸಮಸ್ಯೆಗಳು ಇವತ್ತು ನಿವಾರಣೆ ಆಗುತ್ತೆ. ನೀರಿನಿಂದ ತೊಂದರೆ ಇದೆ. ನೀರಿನಿಂದ ಆದಷ್ಟು ದೂರವಿರಿ. ಆಕಸ್ಮಿಕವಾದಂತಹ ಆರ್ಥಿಕ ಮುಗ್ಗಟ್ಟು ಎದುರಾಗ್ಬೋದು. ಕೌಟುಂಬಿಕ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮ್ಮ ಬಂಧುಗಳು ಇವತ್ತು ನಿಮ್ಮಿಂದ ದೂರವಾಗ್ತಾರೆ. ನಿಮ್ಮ ಅದೃಷ್ಟದ ಸಂಖ್ಯೆ 1. ಮಕರ ರಾಶಿ. ಇವತ್ತು ಆಕಸ್ಮಿಕವಾಗಿ ದೈವ ಕಾರ್ಯಗಳಿಗೆ ಖರ್ಚನ್ನು ಮಾಡ್ತೀರಾ. ಮಿತ್ರರಿಂದ ಕಿರಿಕಿರಿ ಆಗುತ್ತೆ. ಸಹೋದರನಿಂದ ತೊಂದರೆ ಆಗ್ಬೋದು. ದಾಂಪತ್ಯದಲ್ಲಿ ಇದ್ದಂತಹ ವಿರಸಗಳು ಇವತ್ತು ಕಡಿಮೆ ಆಗುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ ತುಂಬಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಕುಂಭರಾಶಿ. ಇವತ್ತು ಶೀತ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು. ಕಾರ್ಯಗಳಲ್ಲಿ ನಿರಾಸೆ. ಮಾನಸಿಕ ಅಸ್ಥಿರತೆ ಕೂಡಿರುತ್ತೆ. ಸಾಲದಿಂದ ಮುಕ್ತರಾಗಲು ಇವತ್ತು ದೇವರು ನಿಮಗೆ ಅವಕಾಶವನ್ನು ನೀಡ್ತಾನೆ. ದೈವ ಬಲದಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ನಿರಾಸಕ್ತಿಗಳು ಕಂಡುಬರ್ತಾ ಇದೆ. ನಿಮ್ಮ ಅದೃಷ್ಟದ ಸಂಖ್ಯೆ 4. ಮೀನರಾಶಿ. ಆತ್ಮೀಯರೇ ಇವತ್ತು ನಿಮಗೆ ಶತ್ರುಗಳಾಗ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡಿತೀರಾ. ಸಾಲ ಮಾಡುವಂಥ ಪರಿಸ್ಥಿತಿ ಸ್ವಲ್ಪ ಎದುರಾಗ್ಬೋದು. ಹೆಣ್ಣು ಮಕ್ಕಳಿಂದ ಇವತ್ತು ಧನಾಗಮನ ಆಗುತ್ತೆ. ಗೌರವ ಪ್ರಾಪ್ತಿ ಮೀನರಾಶಿಯವರಿಗಿದೆ. ನಿಮ್ಮ ಅದೃಷ್ಟದ ಸಂಖ್ಯೆ 7. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.